ಹೆಲೋ ಫ್ರೆಂಡ್ಸ್, ನಮಸ್ಕಾರಗಳು. ಇವತ್ತಿನ ಹೊಸ ವಿಡಿಯೋದಲ್ಲಿ ಜಾಕೆಟ್ ಸ್ಟೈಲ್ನ ಎ ಲೈನ್ ಕುರ್ತಿಯನ್ನು ಎಕ್ಸೆಲ್ ಸೈಜ್ ಅಲ್ಲಿ ತೋರಿಸಿದ್ದೇನೆ. ಇದನ್ನು ತಯಾರಿಸಲು ಕುರ್ತಿ ಬಟ್ಟೆ ಅಟ್ಲೀಸ್ಟ್ 2.5 meters ಬೇಕಾಗ್ತದೆ, ಪ್ಲಸ್ ಕಾಂಬಿನೇಷನ್ ಪ್ರಕಾರ ಪ್ಲೇನ್ ಫ್ಯಾಬ್ರಿಕ್ ಕೂಡ 1 meter ಬೇಕಾಗ್ತದೆ. ತುಂಬಾ ಈಸಿಯಾಗಿ ತಿಳಿಸಿದ್ದೇನೆ. ಕುರ್ತಿ ಹೊಲೆಯಲು ತಿಳಿದರೆ ಸಾಕು, ಜಾಕೆಟ್ ಅನ್ನು ಹೇಗೆ ಅಟ್ಯಾಚ್ ಮಾಡೋದು ಎಂಬುದನ್ನು ತೋರಿಸಿದ್ದೇನೆ. ಕುರ್ತಿಯ ಫ್ರಂಟ್ ಪಾರ್ಟ್ ಜಾಕೆಟ್ ಹಾಗೂ ಬ್ಯಾಕ್ ಪಾರ್ಟ್ ಗಾಗಿ 2.5 meters ಫ್ಲೋರಲ್ ಪ್ರಿಂಟ್ ಇರುವ ಫ್ಯಾಬ್ರಿಕ್ ಅನ್ನು ತೆಗೆದುಕೊಂಡಿದ್ದೇನೆ. ಅದರ ಕಾಂಬಿನೇಷನ್ ಪ್ರಕಾರ ಗ್ರೀನ್ ಪ್ಲೇನ್ ಮೆಟೀರಿಯಲ್ 1 meter ಬೇಕಾಗ್ತದೆ. ಕೊರಳು ಮತ್ತು ಜಾಕೆಟ್ನ ಬಾರ್ಡರ್ಸ್ಗಾಗಿ ಈ ಲೇಸ್ಗಳನ್ನು ಉಪಯೋಗಿಸಲಿರುವೆನು. ಹಾಗೂ ಫ್ರಂಟ್ ಪಾರ್ಟ್ ಗ್ರೀನ್ ಟಾಪ್ಗಾಗಿ ಈ ಡೆಕೋರೇಟಿವ್ ಬಟನ್ಸ್ ಅನ್ನು ಬಳಸಲಿದ್ದೇನೆ. ಡಿಟೇಲ್ ಆಗಿ ನಾವು ತಿಳಿಯೋಣ. ಬಟ್ಟೆಯನ್ನು ಡಬಲ್ ಫೋಲ್ಡಲ್ಲಿ ಇಡಬೇಕು, ಅಂದರೆ ಇದರಲ್ಲಿ 4 ಪದರಗಳಲ್ಲಿರಬೇಕು ಫ್ರಂಟ್ ಮತ್ತು ಬ್ಯಾಕ್ಗಾಗಿ. ಫೋಲ್ಡೆಡ್ ಬಟ್ಟೆಯ ಅಗಲವನ್ನು ತಿಳಿಯೋಣ. ಇಲ್ಲಿ ಚೆಸ್ಟ್ 44 inches ಇದೆ, ಅದರ ಪ್ರಕಾರ ಅದರ ಕಾಲು ಭಾಗ ಅಂದ್ರೆ 11 inches ನಾವು 3.5 inches ಹೆಚ್ಚಿಗೆ ತೆಗೆದುಕೊಳ್ಬೇಕು. ನೀವು ನಿಮ್ಮ ಮೆಜರ್ಮೆಂಟ್ ನ ಪ್ರಕಾರ ತೆಗೆದುಕೊಳ್ಳಿ. ಸೊ 11 + 3.5 14.5 inches ಅಗಲದಲ್ಲಿ ಫೋಲ್ಡ್ ಮಾಡಿದ್ದೇನೆ. ಅಷ್ಟೇ ಅಗಲದ ಗ್ರೀನ್ ಫ್ಯಾಬ್ರಿಕ್ ಅನ್ನು ಸಿಂಗಲ್ ಫೋಲ್ಡ್ ಅಲ್ಲಿ ಇಟ್ಟಿದ್ದೇನೆ. ಇದು ಫ್ರಂಟ್ ಸೈಡ್ಗೆ ಬರುವುದು. ಇಂಥದ್ದು 2 pieces ಬೇಕು ಫ್ರಂಟ್ ಸೈಡ್ಗೆ. ಇದರ ಉದ್ದವು 35 inches ಇದೆ. ನಾನು ಇದಕ್ಕಿಂತ 2 inches ಹೆಚ್ಚಿಗೆ ತೆಗೆದುಕೊಳ್ಳಲಿದ್ದೇನೆ. ನಿಮಗೆ ಈಕ್ವಲ್ ಬೇಕಾದಲ್ಲಿ ಈಕ್ವಲ್ ತೆಗೆದುಕೊಳ್ಬಹುದು. 2 inches ಎಕ್ಸ್ಟ್ರಾ ಪ್ಲಸ್ 1 inches ಹೊಲಿಗೆಗಾಗಿ ಒಟ್ಟಿಗೆ 3 inches ನಾನು ತೆಗೆದುಕೊಂಡಿದ್ದೇನೆ. ಸೊ ಗ್ರೀನ್ ಬಟ್ಟೆಕ್ಕಿಂತ 3 inches ಎಕ್ಸ್ಟ್ರಾ ನಾನು ಕೆಳಗಡೆ ಮಾರ್ಕ್ ಮಾಡಿ ಸ್ಕೇಲ್ ಅಲ್ಲಿ ಗೆರೆ ಎಳಿತಾ ಇದ್ದೇನೆ. ಎಕ್ಸ್ಟ್ರಾ ಇರುವ ಬಟ್ಟೆಯನ್ನು ಕತ್ತರಿಸಿ ತೆಗೆಯೋಣ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ಗಾಗಿ ಸಿಂಗಲ್ ಫೋಲ್ಡೆಡ್ ಕುರ್ತಿ ಪೀಸ್ನ ಮೇಲೆ ಫ್ರಂಟ್ ಪಾರ್ಟ್ನ ಗ್ರೀನ್ ಫ್ಯಾಬ್ರಿಕ್ ಅನ್ನು ಕೂಡ ಸಿಂಗಲ್ ಫೋಲ್ಡ್ ಅಲ್ಲಿ ಇಟ್ಟು ರಾಂಗ್ ಸೈಡ್ ಅಲ್ಲಿ ಮಾರ್ಕಿಂಗ್ ಅನ್ನು ಮಾಡಿಕೊಳ್ಬೇಕು. ಎರಡು ಕೂಡ ಸಿಂಗಲ್ ಫೋಲ್ಡ್ ಅಲ್ಲಿ ಇದೆ. ಶೋಲ್ಡರ್ 16 inches ಇದೆ, ಅದರ ಅರ್ಧ ಅಂದ್ರೆ 8 inches ಗುರುತಿಸಿಕೊಳ್ಬೇಕು. ಕೊರಳಿನ ಅಗಲ 4 inches ಮಾರ್ಕ್ ಮಾಡಿದ್ದೇನೆ. ಇದರ ಮೇಲೆ ಜಾಕೆಟ್ ಬರಲಿದೆ, ಅದರಿಂದ ಕೊರಳಿನ ಅಗಲವನ್ನು ಜಾಸ್ತಿ ಇಟ್ಟಿದ್ದೇನೆ. ಕಂಕುಳಿನ ಉದ್ದವನ್ನು ಗುರುತಿಸುವಾಗ ಅಗಲ ಮೇಲಿದ್ದಷ್ಟೇ 8 inches ಮಾರ್ಕ್ ಮಾಡಿಕೊಳ್ಬೇಕು. ಕಂಕುಳಿನ ಉದ್ದವು 7.5 inches ಇದೆ. ಸ್ಕೇಲ್ನಿಂದ ಆರ್ಮೋಲ್ಗಾಗಿ ಸ್ಕ್ವೇರ್ ಬಾಕ್ಸ್ ಅನ್ನು ತಯಾರಿಸೋಣ. ಕೊರಳಿನ ಆಳವನ್ನು ಗುರುತಿಸೋಣ. ನೆಕ್ ಡೆಪ್ತ್ 5 inches ಮಾರ್ಕ್ ಮಾಡಿದ್ದೇನೆ ಹಾಗೂ ಅಗಲ 4 inches ಇಟ್ಟಿರುವೆನು. ಇಲ್ಲೂ ಕೊರಳಿಗಾಗಿ ಬಾಕ್ಸ್ ಅನ್ನು ತಯಾರಿಸೋಣ. ನಾನಿಲ್ಲಿ ಸ್ವಲ್ಪ ಬೋಟ್ ನೆಕ್ ಶೇಪ್ ಅನ್ನೇ ಕೊಟ್ಟಿದ್ದೇನೆ. ನಿಮಗೆ ಬೋಟ್ ನೆಕ್ ಶೇಪ್ ಮಾಡೋದಾದ್ರೆ ಆಳವನ್ನು ಇನ್ನೂ ಕಡಿಮೆ ಇಟ್ಟುಕೊಳ್ಬಹುದು. 1/2 inches ಭುಜ ಎಳಿತಕ್ಕಾಗಿ ಗೆರೆ ಎಳೆದಿರುವೆನು. ಕಂಕುಳಿನ ಉದ್ದವು 7 inches ಇದೆ, ಅದರ ಮಧ್ಯಭಾಗ 3.5 inches ಗುರುತಿಸಿ ಹಿಂಬದಿಯ ಕಂಕುಳಿಗಾಗಿ 1.5 inches ಹಾಗೂ ಮುಂಬದಿಯ ಕಂಕುಳಿಗಾಗಿ 3.25 inches ಗುರುತಿಸಿಕೊಳ್ಬೇಕು. ಹಾಗೂ ಈ ರೀತಿ ಎಂದಿನಂತೆ ಕೌ ಶೇಪ್ ಅನ್ನು ನೀಡಬೇಕು. ದೇಹದ ಸುತ್ತಳತೆಯು 44 inches, ಅದರ ಕಾಲು ಭಾಗ 11 inches.
ಅದಕ್ಕೆ 2 ಇಂಚನ್ನು ಸಡಿಲಿಗಾಗಿ ತೆಗೆದುಕೊಳ್ಬೇಕು. ನೀವು ನಿಮ್ಮ ಅಳತೆಯ ಪ್ರಕಾರ ತೆಗೆದುಕೊಳ್ಳಿ. ಹಿಂಬದಿ ಕೊರಳಿನ ಆಳವನ್ನು 2 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ಇದು ಹೈನೆಕ್ ಕುರ್ತಿ ಆಗಿದ್ದರಿಂದ ಕೊರಳಿನ ಆಳ ಕಡಿಮೆ ಇಟ್ಟಿದ್ದೇನೆ. ನಿಮಗೆ ಇನ್ನೂ ಕಡಿಮೆ ಬೇಕಾದಲ್ಲಿ 1/2 ಇಂಚ್ ಕಡಿಮೆ ಇಟ್ಕೊಳ್ಬಹುದು. ಕೊರಳಿಗೆ ಈ ಶೇಪನ್ನು ಕೊಟ್ಟಿದ್ದೇನೆ. ಭುಜದಿಂದ ವೇಸ್ಟ್ ಲೈನ್ ತನಕ 14 ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು. ಅಲ್ಲಿಂದ ಸೊಂಟದ ಸುತ್ತಳತೆ ಕಾಲು ಭಾಗಕ್ಕೆ ಗುರುತಿಸಿ 2 ಸೇರಿಸಿದ್ದೇನೆ. ನಾನು 9.5 ಇಂಚು ಗುರುತಿಸಿ ಅದಕ್ಕೆ 2 ಇಂಚು ಅಂದರೆ 11.5 ಮಾರ್ಕ್ ಮಾಡಿದ್ದೇನೆ. ಮಾರ್ಕಿಂಗ್ನ ಪ್ರಕಾರ ಸ್ಕೇಲನ್ನು ಉಪಯೋಗಿಸಿ ಜೋಡಿಸಿಕೊಳ್ಳೋಣ. ಸೀಟ್ ಲೆಂತ್ ನಾನು 21 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ನಿಮ್ಮ ಹೈಟ್ನ ಪ್ರಕಾರ ನೀವು ಗುರುತಿಸಿಕೊಳ್ಬಹುದು. ಹಾಗೂ ಅದರ 1/4 ತೆಗೆದುಕೊಳ್ಬೇಕು, ಪ್ಲಸ್ 2 ಇಂಚು ಸಡಿಲಿಗಾಗಿ. ನಾನು 11.5 ಇಂಚು ತೆಗೆದುಕೊಂಡಿದ್ದೇನೆ ಹಾಗೂ 2 ಇಂಚು ಸಡಿಲಿಗಾಗಿ ಕೂಡ ಮಾರ್ಕ್ ಮಾಡಿದ್ದೇನೆ. ಇದು ಲೂಸ್ ಫಿಟ್ಟಿಂಗ್ನ ಕುರ್ತಿ. ನಿಮಗೆ ಟೈಟ್ ಫಿಟ್ಟಿಂಗ್ ಬೇಕಾದಲ್ಲಿ ಟೈಟ್ ಫಿಟ್ಟಿಂಗ್ ತೆಗೆದುಕೊಳ್ಬಹುದು. ಮಾರ್ಕಿನ ಪ್ರಕಾರ ಗೆರೆಯನ್ನು ಬಾಟಮ್ನ ತನಕ ಡ್ರಾ ಮಾಡೋಣ. ಕಟ್ಟಿಂಗ್ ಲೈನ್ ಅನ್ನು ತೋರಿಸಿದ್ದೇನಲ್ಲ, ಅದನ್ನು ಅನುಸರಿಸಿ ಕತ್ತರಿಸಿಕೊಳ್ಳೋಣ. ಬ್ಯಾಕ್ ನೆಕ್ ಕೂಡ ಕಟ್ ಮಾಡಿ ಆಗಿದೆ. ನಾಚಸ್ ಕೊಡೋಣ. ನೆಕ್ಸ್ಟ್ ಕಟ್ ಮಾಡಿರುವ ಬ್ಯಾಕ್ ಪಾರ್ಟ್ ಅನ್ನು ತೆಗೆಯೋಣ. ಜಾಕೆಟ್ಗಾಗಿ ಕತ್ತರಿಸಿರುವ ಮತ್ತೊಂದು ಸಿಂಗಲ್ ಫೋಲ್ಡೆಡ್ ಕುರ್ತಿ ಪೀಸ್ನ ಮೇಲೆ ಕತ್ತರಿಸಿದ ಗ್ರೀನ್ ಫ್ಯಾಬ್ರಿಕ್ ಅನ್ನು ಇಟ್ಟು ಅದರಂತೆ ಗುರುತಿಸಿಕೊಳ್ಳೋಣ. ಕೊರಳಿನ ಭಾಗವನ್ನು ಚೇಂಜ್ ಮಾಡಲಿದ್ದೇವೆ. ನೆಕ್ಸ್ಟ್ ಜಾಕೆಟ್ಗಾಗಿ ಕತ್ತರಿಸಿದ ಮತ್ತೊಂದು ಸಿಂಗಲ್ ಫೋಲ್ಡೆಡ್ ಕುರ್ತಿಯ ಪೀಸ್ನ ಮೇಲೆ ಕತ್ತರಿಸಿದ ಗ್ರೀನ್ ಫ್ಯಾಬ್ರಿಕ್ ಅನ್ನು ಇಟ್ಟು ಅದರಂತೆ ಗುರುತಿಸಿಕೊಳ್ಳೋಣ. ಕೊರಳಿನ ಭಾಗವನ್ನು ಬಿಟ್ಟು ಈಗ ನಾವು ಸೀಸನ್ನಲ್ಲಿ ತೋರಿಸಿದಂತೆ ಬಾಟಮ್ನಿಂದ ಮೇಲೆ ತನಕ ಮುಂಬದಿಯ ಕಂಕುಳಿನ ಆಕೃತಿಯವರೆಗೆ ಕಟ್ ಮಾಡಿಕೊಳ್ಬೇಕು. ಇಲ್ಲಿ ನಾನು ಕೊರಳಿನ ಆಳವನ್ನು ಹೆಚ್ಚಿಸಿದ್ದೇನೆ. 12 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ಅದರ ಅಗಲವನ್ನು 4 ಇಂಚಿನಷ್ಟೇ ಇಟ್ಟಿದ್ದೇನೆ. ಇಲ್ಲಿಯೂ ನಾವು 12 ಇಂಚಿನ ಬಾಕ್ಸ್ ಅನ್ನು ತಯಾರಿಸೋಣ. ನಿಮ್ಗೆ ಇನ್ನು ಡೀಪ್ ಬೇಕಾದಲ್ಲಿ 14 ಇಂಚುವರೆಗೆ ಇಟ್ಕೊಳ್ಬಹುದು. ನಾನು 12 ಇಂಚಿಗೆ ಮಾರ್ಕ್ ಮಾಡಿದ್ದೇನೆ. ಕೊರಳಿನ ಅಗಲವನ್ನು ನಾನು 4 ಇಂಚಿನಷ್ಟೇ ಇಟ್ಟಿರುವೆನು, ನೀವಿಲ್ಲಿ ನೋಡಬಹುದು. ಕೊರಳಿಗಾಗಿ ಬಾಕ್ಸ್ ಅನ್ನು ತಯಾರಿಸಿ ರೌಂಡ್ ಶೇಪ್ ಅನ್ನು ನೀಡಿದ್ದೇನೆ. ಆಕೃತಿಯಂತೆ ಕತ್ತರಿಸಿದ್ದೇನೆ. ಕಟ್ ಮಾಡಿ ಆಗಿದೆ. ಗ್ರೀನ್ ಟಾಪ್ ನ ಕೊರಳಿನ ಶೇಪ್ ಅನ್ನು ಕೂಡ ಕಟ್ ಮಾಡೋಣ.
ಗ್ರೀನ್ ಟಾಪ್ ಅನ್ನು ತೆಗೆಯೋಣ. ಜಾಕೆಟ್ ಗಾಗಿ ಕತ್ತರಿಸಿದ ಬಟ್ಟೆಯನ್ನು ಈ ರೀತಿ ಸೆಂಟ್ರಲ್ಲಿ ಫೋಲ್ಡ್ ಮಾಡಿ ಕಟ್ ಮಾಡಿಕೊಳ್ಬೇಕು. ಈ ಭಾಗವನ್ನು ಕಟ್ ಮಾಡೋಣ. ಫ್ರಂಟ್ ನಲ್ಲಿರುವ ಜಾಕೆಟ್ ಗಾಗಿ ಎರಡು ಪೀಸಸ್ ಸಿಗೋದು. ಇದನ್ನು ಈ ರೀತಿ ಅರೇಂಜ್ ಮಾಡಿ ಹೊಲಿದುಕೊಳ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟಿಚಿಂಗ್ ಪಾರ್ಟ್ ಅನ್ನು ಹಾಕಲಿರುವೆನು. ಇಲ್ಲಿ ನೋಡಿ, ಲೇಸಸ್ ಅನ್ನು ಅಟ್ಯಾಚ್ ಮಾಡಲಿದ್ದೇನೆ. ಇದು ಸ್ಲಿಟ್, ಜಾಕೆಟ್ ನ ಸ್ಲಿಟ್ಸ್, ಹಾಗೂ ಕೊರಳಿಗೆ ನಾನು ಲೇಸ್ ಅನ್ನು ಅಟ್ಯಾಚ್ ಮಾಡಲಿದ್ದೇನೆ. ಫ್ರಂಟ್ ಸೈಡ್ ನ ನೆಕ್ಗೂ ನಾನು ಪೈಪಿಂಗ್ ನೊಂದಿಗೆ ಲೇಸ್ ಅನ್ನು ಹಚ್ಚಲಿರುವೆನು. ಬ್ಯಾಕ್ ಸೈಡ್ ಅನ್ನು ಕೂಡ ಫಿನಿಶಿಂಗ್ ಆದ್ಮೇಲೆ ಪೈಪಿಂಗ್ ಕೊಡಲಿದ್ದೇನೆ. ಗ್ರೀನ್ ಟಾಪ್ ನ ಫ್ರಂಟ್ ಅಲ್ಲಿ ಡೆಕೋರೇಟಿವ್ ಬಟನ್ಸ್ ಅನ್ನು ಅಟ್ಯಾಚ್ ಮಾಡಲಿದ್ದೇನೆ. ನೆಕ್ಸ್ಟ್, ಇದು ಕ್ರಾಸ್ ಪೀಸಸ್, ಇದನ್ನು ಬಯಾಸ್ ಅಂತಲೂ ಹೇಳುವರು. ಎರಡು ಪೀಸಸ್ ಅನ್ನು ಜೋಡಿಸಿ ಉದ್ದ ಸ್ಟ್ರಿಪ್ ಅನ್ನು ತಯಾರಿಸಿಕೊಳ್ಬೇಕು. ನನ್ನ ಹಿಂದಿನ ವಿಡಿಯೋದಲ್ಲಿ ಇದನ್ನು ತಯಾರಿಸುವ ವಿಧಾನವನ್ನು ತಿಳಿಸಿದ್ದೇನೆ, ಲಿಂಕ್ ಅನ್ನು ಕೆಳಗಡೆ ಕೊಟ್ಟಿದ್ದೇನೆ. ಈಗ ನಾವು ಸ್ಲೀವ್ಸ್ ಅನ್ನು ಕಟ್ ಮಾಡೋಣ. ಸ್ಲೀವ್ಸ್ ಅನ್ನು ಕಟ್ ಮಾಡುವ ಮೊದಲು ಕತ್ತರಿಸಿದ ಟಾಪ್ ನ ಆರ್ಮ್ ಹೋಲ್ ಅನ್ನು ಅಳೆದುಕೊಳ್ಬೇಕು. ಇದರಿಂದ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ. ಹಾಫ್ ಇಂಚ್ ಮೇಲ್ಗಡೆ ಹೊಲಿಗೆಗಾಗಿ ಬಿಟ್ಟು ಅಳೆದುಕೊಳ್ಬೇಕು. 10 inches ಇದೆ. ಸೊ ಸ್ಲೀವ್ ಆಗಿರುವ ಬಟ್ಟೆಯನ್ನು ಡಬಲ್ ಫೋಲ್ಡ್ ಅಲ್ಲಿ ಇಡಬೇಕು. ಎರಡು ಸ್ಲೀವ್ಸ್ಗಾಗಿ ಬಟ್ಟೆಯ ಅಗಲ 10 inches ಇರಲೇಬೇಕು. ಮೊದಲೇ ಆಗಲು ಗೆರೆಯನ್ನು ಡ್ರಾ ಮಾಡಿಕೊಳ್ಬೇಕು. ಸ್ಲೀವ್ಸ್ ನ ಉದ್ದ 17.5 inches ಮಾರ್ಕ್ ಮಾಡಿದ್ದೇನೆ. ರೈಟ್ ಸೈಡ್ ಅಲ್ಲಿ ಮೇಲಿನಿಂದ 3 inches ಕೆಳಗಡೆ ಒಂದು ಮಾರ್ಕ್ ಅನ್ನು ಮಾಡಿ ಅಲ್ಲಿಂದ ಲೆಫ್ಟ್ ಸೈಡ್ಗೆ ಕ್ರಾಸ್ ಲೈನ್ ಅನ್ನು ಎಳೆದುಕೊಳ್ಬೇಕು. ಈ ಕ್ರಾಸ್ ಲೈನ್ ನ ರೈಟ್ ಸೈಡ್ ಅಲ್ಲಿ 1 inch ಅನ್ನು ಬಿಟ್ಟು ಅಲ್ಲಿಂದ ಎಷ್ಟು ಇಂಚು ಸಿಗ್ತದೆ ಅದರ ಮಧ್ಯಭಾಗ ತೆಗೆದುಕೊಳ್ಬೇಕು. 10 inches ಇದೆ, ಅದರ ಮಧ್ಯಭಾಗ 5 inches ಮಾರ್ಕ್ ಮಾಡಿಕೊಳ್ಬೇಕು. ಎಡಬದಿಯಲ್ಲಿ ಮೇಲ್ಗಡೆ 2 inches ಗುರುತಿಸಿ ಹಿಂಬದಿಯ ಕಂಕುಳಿಗೆ ಈ ರೀತಿ ಶೇಪ್ ಅನ್ನು ಡ್ರಾ ಮಾಡಿಕೊಳ್ಬೇಕು. ಆನಂತರ ಅಲ್ಲಿಂದಲೇ ಫ್ರಂಟ್ ಆರ್ಮ್ ಹೋಲ್ ಕರ್ವ್ ಅನ್ನು ಲೆಫ್ಟ್ ಸೈಡ್ ಇಂದ ಶೇಪ್ ಕೊಡ್ತಾ ಸೆಂಟರ್ ಪಾಯಿಂಟ್ ಅನ್ನು ಕ್ರಾಸ್ ಆಗಿ ರೈಟ್ ಸೈಡ್ಗೆ ಜೋಡಿಸ್ಕೊಳ್ಬೇಕು. ಕೈಯ ಸುತ್ತಳತೆ ಅರ್ಧವನ್ನು ತೆಗೆದುಕೊಳ್ಬೇಕು. 10 inches ಅರ್ಧ 5 inches ಗುರುತಿಸಿದ್ದೇನೆ. ಹಾಗೂ ಎರಡು ಇಂಚು ಸಡಿಲಿಗಾಗಿ ಮಾರ್ಕ್ ಮಾಡಿ ಮೇಲೆ ತನಕ ಗೆರೆಯನ್ನು ಜೋಡಿಸ್ಕೊಳ್ಬೇಕು. ಮಾರ್ಕಿನ ಪ್ರಕಾರ ಗೆರೆಯನ್ನು ಜೋಡಿಸ್ಕೊಳ್ಬೇಕು. ಮಾರ್ಕಿಂಗ್ ನಂತೆ ಕತ್ತರಿಸೋಣ. ಎಂದಿನಂತೆ 4 ಪದರಗಳನ್ನೆತ್ತಿ ಹಿಂಬದಿಯ ಕಂಕುಳನ್ನು ಕಟ್ ಮಾಡಿಕೊಳ್ಬೇಕು. ಆನಂತರ ಬರೇ 2 ಪದರಗಳನ್ನೆತ್ತಿ ಮುಂಬದಿಯ ಕಂಕುಳನ ಆಕೃತಿಯನ್ನು ಕಟ್ ಮಾಡಬೇಕು. ಇದು ಲೆಫ್ಟ್ ಹ್ಯಾಂಡ್ ಹಾಗೂ ಇದು ಬಲಗೈಯ ಸ್ಲೀವ್. ಸ್ಲೀವ್ ಅನ್ನು ತಯಾರಿಸುವ ವಿಧಾನದ ವಿಡಿಯೋವನ್ನು ನಾನು ಆಗಲೇ ಅಪ್ಲೋಡ್ ಮಾಡಿದ್ದೇನೆ. ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೇನೆ. ಪುನಃ ತಿಳಿಯಲು ಪ್ಲೀಸ್ ಕ್ಲಿಕ್ ಮಾಡಿರಿ. ಫ್ರೆಂಡ್ಸ್, ವಿಡಿಯೋ ವೀಕ್ಷಣೆಗಾಗಿ ತುಂಬಾ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ಪಾರ್ಟ್ ಅನ್ನು ತೋರಿಸಲಿವನು ಖಂಡಿತವಾಗಿ ವೀಕ್ಷಿಸಿರಿ. ಥ್ಯಾಂಕ್ಸ್ ಒನ್ಸ್ ಅಗೇನ್. ಬಾಯ್ ಬಾಯ್.